ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹೇ ಅಪ್ಡೇಟ್ಸ್ ಎಜುಕೇಶ್ನಲ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೈಸ್ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ನಿಮ್ಮ ಒಂದು ಎಕ್ಸಾಮಿನೇಷನ್ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ಪರವಾಗಿ ಒಂದು ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಿದ್ದಾರೆ ಮತ್ತು ಒಂದು ಮಹತ್ವವಾದ ಮಾತನ್ನು ಹೇಳಿದ್ದಾರೆ ಮತ್ತು ಸುರೇಶ್ ಕುಮಾರ್ ಸಾರ್ ಜೊತೆನೂ ಒಂದು ಡಿಸ್ಕಷನ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಇದ್ರ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನೆನಪಿರ್ಲಿ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಆ ಒಂದು ಗ್ರೂಪಲ್ಲಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಬಗ್ಗೆ ಡಿಸ್ಕಷನ್ ನಡೀತಿರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಜಾಯ್ನ್ ಆಗಿ ಮತ್ತೆ ನೀವು ಕೂಡ ಒಂದು ಲೈಕು ಸಬ್ಸ್ಕ್ರೈಬ್ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಸರಿಯಾದ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಸತತವಾಗಿ ತಿಳಿಸೋ ಪ್ರಯತ್ನ ಆದರೆ ಮಾಡ್ತಿರ್ತೀನಿ ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ಮಳವಳ್ಳಿಯಲ್ಲಿ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಏನಂತ ಹೇಳಿದ್ದಾರೆ ಅಂದರೆ ಎಕ್ಸಾಮಿನೇಷನ್ಸು ದೇಶದಲ್ಲಿ ಎಲ್ಲ ಯಾವ ಥರ ಒಂದು ರದ್ದು ಮಾಡ್ತಿದ್ದಾರೋ ಅದೇ ರೀತಿ ರಾಜ್ಯದಲ್ಲೂ ಮಾಡುವುದು ಒಳ್ಳೆಯದು ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳಿದ್ದಾರೆ ಏನಂತ ಅಂದರೆ ಈಗ ನಾನು ಇದ್ರ ಬಗ್ಗೆ ಒಂದು ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ಒಂದು ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇದು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೂ ಅನ್ವಯ ಆಗುತ್ತೆ ಇದು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಅನ್ವಯ ಆಗಲ್ಲ ಅನ್ಕೋಬೇಡಿ ಯಾಕಂದರೆ ಅವರು ದೇಶದಲ್ಲಿ ಯಾವ ಥರ ನಡೆದಿದೆಯೋ ಅದೇ ಥರ ಒಂದು ರಾಜ್ಯದಲ್ಲೂ ನಡೆದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರಲ್ಲ ಆ ಥರ ಹೇಳ್ತಿದ್ರೆ ನೋಡಿ ಈಗ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಈಗ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ಟೆಂತ್ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿದೆ ಅದರಿಂದ ಟೆಂತ್ ಸೆಕೆಂಡ್ ಪಿ ಯು ಸಿ ಎಲ್ಲ ಕ್ಯಾನ್ಸಲ್ ಆಗಿದೆ ದೇಶದಲ್ಲಿ ಈಗ ಆ ಥರ ನಡೀತಿದೆ ರಾಜ್ಯದಲ್ಲೂ ಅದೇ ನಡೆಯೋದು ಒಳ್ಳೆಯದು ಅದ್ರ ಬಗ್ಗೆ ನಾನು ಸುರೇಶ್ ಕುಮಾರ್ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದರೆ ನಿಮಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ಸು ಕ್ಯಾನ್ಸಲ್ ಮಾಡಲೇ ಮಾಡಬೇಕು ಅವರು ಮತ್ತು ನೋಡಿ ಈಗೂ ಇಷ್ಟು ಚರ್ಚೆ ನಡೀತಿದೆ ನಿಮಗೆ ಈಗ ತಾನೇ ಈಗ ಪೊಲಿಟಿಷಿಯನ್ಸು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಬರ್ತಿದ್ದಾರೆ ಈಗ ವಾಟಲ್ ನಾಗರಾಜವ್ರ ಜೊತೆಗೆ ಇವರು ಒಂದು ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತಲೂ ಹೇಳ್ತಿದ್ದಾರೆ ಅದರಿಂದ ಯಾರು ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ ಯಾರು ಧೈರ್ಯ ಕಳ್ಕೊಡ್ಬೇಡಿ ನಿಮಗೆ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಮಾಡಲೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಲೇ ಮಾಡಬೇಕು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಲ್ಲೂ ಕ್ವಿಕ್ ಅಪ್ಡೇಟ್ ಸಿಕ್ತಿರುತ್ತೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಬಗ್ಗೆ ನಡೀತಿರುತ್ತೆ ಡಿಸ್ಕಶನ್ನು ಎಲ್ಲರೂ ಯೂನಿಟಿಯಿಂದ ಇದ್ದರೆ ಮಾತ್ರ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಮಾಡಕ್ಕೆ ಸಾಧ್ಯ ಆದ್ರೆ ಎಲ್ಲರೂ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ರೆಂಡ್ಸ್ಗೂ ಜಾಯ್ನ್ ಮಾಡೋಕ್ಕೆ ಜಾಯ್ನ್ ಆಗೋ ಕೇಳಿ ನಿಮಗೆ ಇದೇ ಥರ ನಾನು ಏನೇ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಕ್ವಿಕ್ ಆ್ಯಂಡ್ ಫಾಸ್ಟೆಸ್ಟ್ ಅಪ್ಡೇಟ್ ಕೊಡ್ತಿರ್ತೀನಿ ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಿಮಗೆ ಕ್ವಿಕ್ ಆ್ಯಂಡ್ ಫಾಸ್ಟೆಸ್ಟ್ ಅಪ್ಡೇಟ್ ಕೊಡ್ತಿರ್ತೀನಿ ಅದಕ್ಕಾಗಿ ನೀವು ಜಸ್ಟ್ ನನಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕು ಅಷ್ಟೇ ಇದೇ ಥರ ಒಂದು ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ